ಇಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಶದ ವಿಷಯ ವಿಶೇಷಂ ಅದರೊಳಂ ಕಿಸುವೊಳಲ ವಿದಿತ ಮಹಾಕೋಪಣ ನಗರದ ಪುಲಿಗೆರೆಯ ಸದಬಿ ಮಸ್ತು ತಮ ಪೊಂಕುಂದದ ನಡುವಣ ನಾಡ ನಾಡೆ ಕನ್ನಡದ ತಿರುಳ್ ಪದ ನರಿದು ನುಡಿಯಲು ನುಡಿದುದ ನರಿಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಇದು ಶ್ರೀ ವಿಜಯರ ಕವಿರಾಜ ಮಾರ್ಗದಲ್ಲಿ ಬರುವಂತಹ ಒಂದು ಪದ್ಯ. ತೆಂಕಣಗಾಳಿ ಸೋಂಕಿದೊಡಂ ಒಳ್ನುಡಿ ಗೇಳ್ದೊಡ ಮಿಂಪ ನಾಳದ ಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೊಡ ಮಾದ ಕೇದಲಂ ಆರಂಕುಶ ವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಪಂಪ ಮಹಾಕವಿಯ ಪದ್ಯವಿದು. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡೊಡೆ ಸಾಲದೆ ಸಂಸ್ಕೃತದೊಳಿನೇನು. ಇದು ಮಹಾಲಿಂಗರ ಅನುಭವಾಮೃತದಲ್ಲಿ ವ್ಯಕ್ತವಾಗಿರುವಂತಹ ಒಂದು ಪದ್ಯ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಬರೀ ನೀರಲ್ಲ, ಇದು ಪಾವನ ತೀರ್ಥ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟ ಗೆರೆ ಚುಕ್ಕೆ. ಮರವೆಂದರೆ ಬರೀ ಕಟ್ಟಿಗೆಯೇ, ಶ್ರೀಗಂಧದ ಚಕ್ಕೆ. ಇದು ಡಾಕ್ಟರ್ ನಿಸಾರ್ ಅಹಮದ್ ಅವರ ಪದ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದು ಜನಪ್ರಿಯ ಕುವೆಂಪು ಅವರ ಪದ್ಯ. ಸೊ ಈ ಕಾವ್ಯಗಳನ್ನೆಲ್ಲ ನೀವು ಕೇಳಿದ್ದೀರಾ ಅಲ್ವಾ? ಇವು ನಮ್ಮ ಹಳೆಗನ್ನಡ, ನಡುಗನ್ನಡ ಮತ್ತು ಆಧುನಿಕ ಕನ್ನಡ ಭಾಷೆಯ ಕಾವ್ಯಗಳು. ನಮ್ಮ ನಾಡು ನುಡಿ ಬಗೆಗಿನ ಆಗಿನ ಕಾಲದಿಂದಲೂ ಸಹ ಹೊಗಳಿ ಬರೆದಿರುವಂತಹ ಪದ್ಯಗಳಿವು. ಇಂತಹ ಕನ್ನಡ ಭಾಷೆಯ ಹುಟ್ಟು, ಹಾಗೆ ಕನ್ನಡ ಭಾಷೆ ಬೆಳೆದು ಬಂದ ದಾರಿಯನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದರ ಒಂದು ಸ್ಪೆಷಲ್ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಭಾರತದಲ್ಲಿ ಪುರಾತನವಾದ ಭಾಷೆಗಳಲ್ಲಿ ಒಂದು ನಮ್ಮ ಕನ್ನಡ ಭಾಷೆ. ದ್ರಾವಿಡ ಭಾಷೆಗಳಲ್ಲಿ ಪ್ರಾಮುಖ್ಯತೆ ಉಳ್ಳಂತಹ ಭಾಷೆ ನಮ್ಮ ಕನ್ನಡ. ಕರ್ನಾಟಕದ ಬಹುತೇಕ ಜನರ ಮಾತೃಭಾಷೆ ಕನ್ನಡವಾಗಿದೆ. ಇಡೀ ಜಗತ್ತಿನಾದ್ಯಂತ ಕನ್ನಡ ಮಾತನಾಡುವ ಜನರಿದ್ದಾರೆ. ಪ್ರಾದೇಶಿಕತೆಗೆ ಅನುಗುಣವಾಗಿ ನಮ್ಮ ಕನ್ನಡ ಭಾಷೆಯನ್ನ ಹಲವು ಶೈಲಿಗಳಲ್ಲಿ ಮಾತನಾಡ್ತಾರೆ. ಮುಖ್ಯವಾಗಿ ಮೈಸೂರು ಕನ್ನಡ, ಮಂಗಳೂರು ಕನ್ನಡ ಮತ್ತು ಧಾರವಾಡ ಕನ್ನಡ ಎಂದು ಮೂರು ರೀತಿಯ ಭಾಷಾ ಸೊಗಡು ಇದೆ. ಇನ್ನು ಕನ್ನಡ ಭಾಷೆಯ ಉಪವಿಭಾಗಗಳು ಬಡಗ, ಹವ್ಯಕ, ಕೂಸ, ನಾಡವ, ಸೋಲಿಗ, ಕುಂದಗನ್ನಡ, ಹೀಗೆ 20 ಬಗೆಗಳಲ್ಲಿ ನಮ್ಮ ಕನ್ನಡ ಭಾಷೆಯನ್ನ ಮಾತಾಡ್ತಾರೆ. ಇನ್ನು ಬರಹದ ವಿಚಾರಕ್ಕೆ ಬಂದರೆ ಬ್ರಾಹ್ಮಿ ಲಿಪಿಯಿಂದ ರೂಪುಗೊಂಡ ಲಿಖಿತ ಲಿಪಿ ರೂಪಗಳನ್ನು ಉಪಯೋಗಿಸಿ ಕನ್ನಡ ಭಾಷೆಯನ್ನ ಬರೆಯಲಾಗುತ್ತದೆ. ಕನ್ನಡ ಬರಹದ ಮಾದರಿಗಳಿಗೆ 2000 ಹೆಚ್ಚು ವರ್ಷಗಳ ಹಿಂದಿನ ಚರಿತ್ರೆ ಇದೆ. ಅಶೋಕನ ಶಿಲಾ ಶಾಸನಗಳ ಮೂಲಕ ಬೆಳಕಿಗೆ ಬಂದವು ಎಂಬ ಜನಪ್ರಿಯತೆ ಭಾರತದ ಎಲ್ಲೆಡೆಯಿದೆ.
ನಮ್ಮ ಮೊದಲ ಶಾಸನವಾದ ಕ್ರಿಸ್ತಶಕ 450 ಸೇರಿದ ಹಲ್ಮಿಡಿ ಶಾಸನದ ಸಮಯಕ್ಕಾಗಲೇ ಕನ್ನಡವು ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು ಎಂದು ಆ ಶಾಸನದಲ್ಲಿರುವ ಭಾಷೆಯಲ್ಲಿನ ಪ್ರಬುದ್ಧತೆಯೇ ಹೇಳುತ್ತದೆ. ನಮ್ಮ ಕನ್ನಡ ಲಿಪಿ ಸುಮಾರು 2000 ವರ್ಷಗಳಿಗಿಂತಲೂ ಹಿಂದಿನದ್ದು. ಅಷ್ಟು ವರ್ಷಗಳಿಂದ ಕನ್ನಡ ಲಿಪಿಯು ನಿರಂತರ ಬದಲಾವಣೆಯಾಗುತ್ತಾ ವಿಕಸನಗೊಳ್ಳುತ್ತಾ ಬಂದಿದೆ. ಕನ್ನಡ ಲಿಪಿಯನ್ನ ಲಿಪಿಗಳ ರಾಣಿ ಎಂದು ಹೊಗಳಿದ್ದಾರೆ. ಕ್ರಿಸ್ತಶಕ 808-880 ರಾಷ್ಟ್ರಕೂಟ ರಾಜನಾದ ನೃಪತುಂಗನ ಆಸ್ಥಾನ ಕವಿಯ ಕವಿರಾಜ ಮಾರ್ಗವನ್ನ ಕನ್ನಡದ ಮೊದಲ ಕೃತಿ ಎಂದು ಹೇಳಲಾಗಿದೆ. ಇದನ್ನ ಶ್ರೀ ವಿಜಯನು ರಚಿಸಿದ್ದಾನೆ. ಈ ಕೃತಿಯಲ್ಲಿನ ಸಾಹಿತ್ಯದ ಕಾವ್ಯವನ್ನ ಕಂಡಾಗ ಆತನ ಕಾಲಕ್ಕೆ ಮುನ್ನವೇ ಜಾರಿಯಲ್ಲಿದ್ದ ನಮ್ಮ ಭಾಷೆಯ ಪ್ರಬುದ್ಧತೆಯ ಸಾಹಿತ್ಯಕ ಸಂಪ್ರದಾಯವನ್ನ ಸೂಚಿಸುತ್ತದೆ. ಅಷ್ಟೇ ಅಲ್ಲ, ಕನ್ನಡದಲ್ಲಿ ಗದ್ಯ ಹಾಗೂ ಪದ್ಯಗಳನ್ನ ಬರೆದ ಗಂಗರ ರಾಜನಾದ ದುರ್ವಿನೀತ ನಾಗಾರ್ಜುನರಂತಹ ಅನೇಕ ಕವಿವರರ ಹೆಸರುಗಳನ್ನ ಮೊದಲ ಕೃತಿಯಲ್ಲಿ ಈಗಾಗಲೇ ಕವಿರಾಜ ಮಾರ್ಗ ಉಲ್ಲೇಖಿಸಲಾಗಿದೆ. ವಡ್ಡಾರಾಧನೆ, ಇದು ಕನ್ನಡದ ಮೊದಲ ಗದ್ಯಕೃತಿ. ಕ್ರಿಸ್ತಶಕ 920 ಚಾವುಂಡರಾಯನ ಕಾಲದಲ್ಲಿ ಶಿವಕೋಟಾಚಾರ್ಯನೆಂಬವನಿಂದ ರಚಿತವಾಗಿದೆ ಎನ್ನುವ ಅಭಿಪ್ರಾಯವಿದೆ. ಇದೇ ಕಾಲಮಾನದಲ್ಲಿ ತಂಬಲಾಚಾರ್ಯರ ಚೂಡಾಮಣಿ ಎಂಬ ಬೃಹತ್ ಕೃತಿಯನ್ನ ಕನ್ನಡದಲ್ಲಿ ಬರೆಯಲಾಗಿತ್ತು ಎಂದು ನಂಬಲಾಗಿದೆ. ಮೊದಲ ಕನ್ನಡದ ವ್ಯಾಕರಣ ಕೇಶಿರಾಜ ರಚಿತ ಶಬ್ದಮಣಿ ದರ್ಪಣ. ರಚಿತದ ಕಾಲಮಾನ ನಿರ್ದಿಷ್ಟವಾಗಿ ತಿಳಿದಿಲ್ಲ. ಸುಮಾರು 1220-1267 ಇಮ್ಮಡಿ ನರಸಿಂಹನ ಕಾಲದಲ್ಲಿ ಅಥವಾ ಅವನ ಮಗನಾದ ಸೋಮೇಶ್ವರನ ಕಾಲಘಟ್ಟದಲ್ಲಿ ಎಂದು ಗುರುತಿಸಲಾಗಿದೆ. ದಾವಣಗೆರೆ ಜಿಲ್ಲೆಯ ಅಣಜಿಯಲ್ಲಿ ಕ್ರಿಸ್ತಶಕ 500 ಸೇರಿದ ಕನ್ನಡದ ಛಂದೋಬದ್ಧ ಪದ್ಯಸಾಲನ್ನ ಹೊಂದಿರುವ ಶಾಸನವು ಕನ್ನಡದ ಪ್ರಥಮ ಪದ್ಯವೆಂದು ನಿದರ್ಶಿಸಲಾಗಿದೆ. ಕ್ರಿಸ್ತಶಕ 600 ಕರ್ನಾಟಕದ ಅರಸರು ಕನ್ನಡದಲ್ಲಿ ರಾಜಾಜ್ಞೆಗಳನ್ನ ಹೊರಡಿಸಲು ಪ್ರಾರಂಭಿಸಿದ್ರು. ಮೊದಲೆಲ್ಲ ಪ್ರಾಕೃತ ಭಾಷೆಯನ್ನ ಬಳಸಿ ಶಾಸನಗಳನ್ನ ಮಾಡುತ್ತಿದ್ರು. ಕದಂಬ, ಚಾಳುಕ್ಯ, ಬಾದಾಮಿಯಲ್ಲಿನ ಗುಹಾ ಶಾಸನಗಳು ಪುರಾತನ ಕನ್ನಡವೆಂದು ದಾಖಲಾಗಿವೆ.
ಏಳನೇ ಶತಮಾನಕ್ಕೆ ಸೇರಿದ ಬಾದಾಮಿಯ ಕಪ್ಪೆ ಅರ್ಭಟ ಶಾಸನವು ತ್ರಿಪದಿ ಶೈಲಿಯಲ್ಲಿದೆ. ಕ್ರಿಸ್ತಶಕ ಸುಮಾರು 10ನೇ ಶತಮಾನದಿಂದ ಕನ್ನಡ ಭಾಷೆ ಮತ್ತು ಸಾಹಿತ್ಯದಲ್ಲಿ ವಿವಿಧ ಸ್ವರೂಪಗಳನ್ನು ಮತ್ತು ಅಭಿವೃದ್ಧಿಯನ್ನ ಪಡೆಯುತ್ತಾ ಬಂದಿದೆ. ಕರ್ನಾಟಕದ ಇತಿಹಾಸದಲ್ಲಿನ ರಾಜರುಗಳ ಆಳ್ವಿಕೆ ಮತ್ತು ಜೈನ ವೀರಶೈವ ಹಾಗೂ ವೈಷ್ಣವ ಧರ್ಮಗಳ ಬೆಳವಣಿಗೆಯೊಂದಿಗೆ ಕನ್ನಡ ಭಾಷೆಯ ಸಾಹಿತ್ಯವೂ ಕೂಡ ಅಭಿವೃದ್ಧಿಯನ್ನ ಪಡೆಯಿತು. ಚಾಳುಕ್ಯರು, ಪಲ್ಲವರು, ರಾಷ್ಟ್ರಕೂಟರು, ಗಂಗರು, ಚೋಳರು ಮುಂತಾದ ಕನ್ನಡದ ರಾಜರು ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಯುದ್ದಗಳನ್ನು ಮಾಡಿ ತಮ್ಮ ವೀರತ್ವವನ್ನು ಶಾಸನಗಳಲ್ಲಿ ದಾಖಲಿಸಿದ್ದಾರೆ. ಕ್ರಿಸ್ತಶಕ 6ರಿಂದ 11ನೇ ಶತಮಾನದ ನಡುವಿನ ಅವಧಿಯನ್ನ ವಿರೋಚಿತ ಯುಗವೆಂದು ಕರೆಯಲಾಗಿದೆ. 900ರಿಂದ 1800ರ ಶತಮಾನಗಳಲ್ಲಿ ಸಂಸ್ಕೃತ ಭಾಷೆಯ ಹೇರಿಕೆಯ ನಡುವೆಯೂ ಕನ್ನಡದ ಸಾಹಿತ್ಯವನ್ನ ಬೆಳೆಸಲಾಗಿತ್ತು. ಗದ್ಯ ಮತ್ತು ಪದ್ಯಗಳ ಮಿಶ್ರಣದ ಶೈಲಿಯು ಆಗಿನ ಕಾಲದಲ್ಲಿ ಪ್ರಸ್ತುತದಲ್ಲಿತ್ತು. ಇದನ್ನ ಚಂಪು ಕಾವ್ಯವೆಂದು ಕರೆಯಲಾಗಿತ್ತು. ಕನ್ನಡದ ಮೊದಲ ಮಹಾನ್ ಕವಿಯೆಂದೇ ವಿಖ್ಯಾತಿ ಹೊಂದಿರುವ ಪಂಪನ ವಿಕ್ರಮಾರ್ಜುನ ವಿಜಯವು ಮಹಾಭಾರತದ ನಿರ್ದಿಷ್ಟ ಶೈಲಿಯ ಕಥನವಾಗಿದೆ. ಮಹಾಭಾರತದ ಅರ್ಜುನನ ವ್ಯಕ್ತಿತ್ವ ಮತ್ತು ತನ್ನ ಆಶ್ರಯದಾತನಾದ ರಾಜ ಅರಿಕೇಸರಿಯನ್ನ ಸಮೀಕರಿಸಿ ವಿನೂತನ ರೀತಿಯ ಕಾವ್ಯ ಪ್ರಯೋಗವು ಕನ್ನಡದ ಭಾಷೆಯನ್ನ ವೈಭವೀಕರಿಸಿದೆ. ಪೊನ್ನ, ರನ್ನ, ಜನ್ನ, ನಾಗವರ್ಮ, ನೇಮಿಚಂದ್ರ ಹೀಗೆ ಅನೇಕರು ಹಳೆಗನ್ನಡದ ಭಾಷೆಯನ್ನ ಶ್ರೀಮಂತಗೊಳಿಸಿದ್ರು.
ಶತಮಾನ 15-18 ನಡುವಿನ ಕಾಲವನ್ನ ನಡುಗನ್ನಡದ ಭಾಷಾ ಕಾಲವೆಂದು ಪರಿಗಣಿಸಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗವು ಆ ಅವಧಿಯಲ್ಲಿ ಪ್ರಾರಂಭವಾಗಿತ್ತು. ಈ ಅವಧಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಡಲಾಗಿತ್ತು. ಗದುಗಿನ ಕುಮಾರವ್ಯಾಸ, ಲಕ್ಷ್ಮೀಶ ಇವರ ಕೊಡುಗೆ ಕನ್ನಡ ಭಾಷೆಗೆ ಮಹತ್ತರವಾದುದು. ಎಲ್ಲ ಜಾತಿ ಮತಗಳ ಕವಿಗಳು ತಮ್ಮ ಕೃತಿಗಳ ಮೂಲಕ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸಿದ್ರು. ಕರ್ನಾಟಕದಲ್ಲಿ ಭಕ್ತಿ ಚಳುವಳಿಯು ಮಧ್ಯಮ ಯುಗದಲ್ಲಿ ಪ್ರಾರಂಭವಾಯಿತು. ಆ ಸಮಯದಲ್ಲಿ ದಾಸಕೂಟವು ಸರಳವಾಗಿ ಮಾತನಾಡುವ ಕನ್ನಡವನ್ನ ಬಳಸಿ ಅನೇಕ ಭಕ್ತಿ ಕೀರ್ತನೆಗಳನ್ನ, ತಾತ್ವಿಕ ಗೀತನೆಗಳನ್ನ ರಚಿಸಿದ್ರು. ಪುರಂದರದಾಸರು, ಕನಕದಾಸರು, ವ್ಯಾಸರಾಜರ ಪ್ರೇರಣೆಯಿಂದ ದಾಸ ಸಾಹಿತ್ಯದ ಬೆಳವಣಿಗೆಯಾಗಿ ಮನೆ ಮನೆಗೂ ತಲುಪಿದೆ. 12ನೇ ಶತಮಾನ, ಆ ಅವಧಿಯಲ್ಲಿ ಜಾತಿ ಮತಗಳ ಕಂದಕ ನಿವಾರಣೆಯ ಕ್ರಾಂತಿಯಾಗಿ ವಚನ ಸಾಹಿತ್ಯಕ್ಕೆ ನಾಂದಿ ಹಾಡಿತ್ತು. ವೀರಶೈವ ವಚನ ಸಾಹಿತ್ಯದ ಬರಹಗಾರರ ಪೈಕಿ ನಿಜಗುಣ ಶಿವಯೋಗಿ, ವಿರೂಪಾಕ್ಷ ಪಂಡಿತ, ಚಾಮರಸ, ಲಕ್ಕಣ್ಣರು ತಮ್ಮ ವಚನಗಳನ್ನು ರಚಿಸಿದ್ದಾರೆ. ಇನ್ನು ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಅಂಬಿಗರ ಚೌಡಯ್ಯ, ಮಾದರ ಚೆನ್ನಯ್ಯ, ಮಡಿವಾಳ ಮಾಚಯ್ಯ ಮುಂತಾದ ವಚನಕಾರರು ತಮ್ಮ ಅಮೂಲ್ಯವಾದ ವಚನ ಸಾಹಿತ್ಯದಿಂದ ಸಮಾಜಕ್ಕೆ ಕನ್ನಡಿ ಹಿಡಿದು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಲು ಪ್ರಯತ್ನಪಟ್ಟಿದ್ದಾರೆ. ಹರಿಹರ, ರಾಘವಾಂಕರು ಹೊಸ ಛಂದಸ್ಸಿನ ರೂಪಗಳನ್ನು ಒಳಗೊಂಡ ಕೃತಿಗಳಾದ ರಗಳೆ, ಷತ್ಪಥಿಗಳನ್ನ ರಚಿಸಿದ್ರು. 17ರಿಂದ 19ನೇ ಶತಮಾನದ ಕಾಲದಲ್ಲಿ ವೈಷ್ಣವ ಪಂಥದ ಬೆಳವಣಿಗೆಯ ಕಾಲದಲ್ಲಿ ಕನ್ನಡದ ಅಭ್ಯುದಯವನ್ನ ಅನೇಕ ಕವಿ ಮಹಾಶಯರು ಮಾಡಿದ್ದಾರೆ. ಸಂಸ್ಕೃತ ಭಾಷೆಯ ಭರಾಟೆಯ ನಡುವೆಯೂ ಪ್ರಾಚೀನ ಕನ್ನಡ ಭಾಷೆಯು ಅಭಿವೃದ್ಧಿ ಹೊಂದುತ್ತಾ ಬಂದಿದೆ. ಸರ್ವಜ್ಞನ ತ್ರಿಪದಿ ವಚನಗಳಂತೂ ಕನ್ನಡಕ್ಕೆ ಅಭೂತಪೂರ್ವ ಕೊಡುಗೆಯೆಂದೇ ಹೇಳಬಹುದು. ಉದಯೋನ್ಮುಖ ತಾರೆ ಎಂದು ಹೊಗಳಲ್ಪಡುವ ಮುದ್ದಣ್ಣನು ರಮಾಶ್ವಮೇಧವನ್ನ ರಚಿಸಿದನು. ಆ ಸಮಯದಲ್ಲಿ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಆಗಿನ ಕಾಲಮಾನಕ್ಕೆ ಅವರ ಇಂಗ್ಲಿಷ್ ಭಾಷಾ ಸಾಹಿತ್ಯವು ನಮ್ಮ ಕನ್ನಡ ಭಾಷೆಯ ಮೇಲೆ ಪ್ರಭಾವ ಬೀರಿದ್ವು. ಕನ್ನಡದಲ್ಲೂ ಗದ್ಯಗಳು, ಸಣ್ಣ ಕಥೆಗಳು, ಆತ್ಮಚರಿತ್ರೆಗಳು ಪ್ರವರ್ಧಮಾನಕ್ಕೆ ಬರಲು ಶುರುವಿಟ್ಟವು. ಪದ್ಯ ರೀತಿಗಳಲ್ಲಿ ರಚಿಸಲ್ಪಡುತ್ತಿದ್ದ ಕನ್ನಡ ಸಾಹಿತ್ಯವು ಗದ್ಯಗಳ ರೂಪವನ್ನ ಪಡೆದವು. ಅದಕ್ಕಾಗಿ ಮುದ್ದಣ್ಣನು ಪದ್ಯಂ, ವದ್ಯಂ, ಗದ್ಯಂ, ಹೃದಂ ಎಂದು ಹೇಳಿದ್ದಾನೆ. ಇನ್ನು 19ರಿಂದ 20ನೇ ಶತಮಾನ, ಆಧುನಿಕ ಕನ್ನಡ. ನಾವಾಡುತ್ತಿರುವ ಸರಳವಾದ ಆಡುಭಾಷೆಯ ಸಾಹಿತ್ಯವು ರೂಢಿಗೆ ಬಂತು. ಅನುವಾದಗಳು, ಪತ್ರಿಕೋದ್ಯಮ, ಮುದ್ರಣ ಹಾಗೂ ಶಿಕ್ಷಣದ ಮಾಧ್ಯಮ ಕನ್ನಡ ಭಾಷೆಗಾಗಿ ಬೆಳೆಯುತ್ತಾ ಬಂತು. ಈ ಕಾಲಘಟ್ಟದಲ್ಲಿ ಮುಕ್ತವಾಗಿ ಭಾವನೆಗಳನ್ನು ಅಭಿವ್ಯಕ್ತಪಡಿಸುವ ಸ್ವಾತಂತ್ರ್ಯ ಭಾಷೆಗೆ ದೊರೆಯಿತು. ಕ್ರಿಸ್ತಶಕ 1799ರಿಂದ 1831ರ ನಡುವೆ ರಾಜ್ಯವಾಳಿದ ಮೈಸೂರು ಮಹಾರಾಜರಾದ ಮೂರನೆಯ ಕೃಷ್ಣರಾಜ ಒಡೆಯರ್ ಕಾಲದಿಂದ ಆಧುನಿಕ ಕನ್ನಡದ ಹೊಸ ಚಳವಳಿಯು ಪ್ರಾರಂಭವಾಯಿತು. ಚಾಮರಾಜ ಒಡೆಯರ್ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ಸಾಹಿತ್ಯದ ಹೊಸ ಯುಗಕ್ಕೆ ನಾಂದಿ ಹಾಡಿತು. ಬಿಎಂ ಶ್ರೀಕಂಠಯ್ಯನವರ ನವೋದಯ ಸಾಹಿತ್ಯದ ಚಳವಳಿಯನ್ನ ಮೊಟ್ಟ ಮೊದಲು ಪ್ರಾರಂಭಿಸಿದರು.
ಪುಟ್ಟಣ್ಣನವರ ಮಾಡಿದ್ದುಣ್ಣೋ ಮಹಾರಾಯ, ಡಿ ವೆಂಕಟಾಚಲಯ್ಯ ಹಾಗೂ ಡಾಕ್ಟರ್ ಬಿವಿ ವೆಂಕಟೇಶಯ್ಯನವರ ಪತ್ತೆದಾರಿ ಕಾದಂಬರಿಗಳಾದ ಪರಿಮಳ ಹಾಗೂ ಅರಿಂದಮನ ಸಾಹಸಗಳು, ಗಳಗನಾಥರ ಸಾಮಾಜಿಕ ಹಾಗೂ ಚಾರಿತ್ರಿಕ ಕಾದಂಬರಿಗಳು 1921 ಕಿಟ್ಟೆಲ್ರು ಕನ್ನಡ ಆಂಗ್ಲ ನಿಘಂಟನ್ನ ಕೊಡುಗೆಯಾಗಿ ನೀಡಿದ್ರು. ಡಿವಿಜಿಯವರ ಮಂಕುತಿಮ್ಮನ ಕಗ್ಗವಂತೂ ಕನ್ನಡದ ಭಗವದ್ಗೀತೆಯೆಂದೇ ಪ್ರಸಿದ್ಧಿ ಪಡೆದಿದೆ. ಗೋವಿಂದ ಪೈ, ಕುವೆಂಪು, ಶಿವರಾಮ ಕಾರಂತ, ದಾರಾ ಬೇಂದ್ರೆ, ಚೆನ್ನವೀರಣ ಕವಿ, ಜೆಪಿ ರಾಜರತ್ನಂ, ಡಿವಿಜಿ, ವೀರ ಗೋಕಾಕ್, ಶಿವರುದ್ರಪ್ಪ, ಪ್ರೇಮ ಕವಿಯೆಂದೇ ಪ್ರಖ್ಯಾತರಾದ ನರಸಿಂಹಸ್ವಾಮಿ, ಬಂಡಾಯ ಕವಿ ಸಿದ್ದಲಿಂಗಯ್ಯನವರು, ಎಸ್ಎಲ್ ಭೈರಪ್ಪ, ಕಮಲಹಂಪನ, ವೈದೇಹಿ, ಯುಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಹೇಳುತ್ತಾ ಹೋದ್ರೆ ಅದೆಷ್ಟೋ ಕನ್ನಡ ಸಾಹಿತ್ಯ ಕವಿಮಾನ್ಯರು ಭಾಷೆಯನ್ನ ಸಮೃದ್ಧಗೊಳಿಸಿದ್ದಾರೆ. ಗೋವಿಂದ ಪೈ, ಕುವೆಂಪು, ಶಿವರುದ್ರಪ್ಪನವರ್ಗಳಂತೂ ರಾಷ್ಟ್ರ ಕವಿ ಎಂಬ ಬಿರುದುಗಳನ್ನ ಪಡೆದು ಕನ್ನಡದ ಹಿರಿಮೆಯನ್ನ ಹೆಚ್ಚಿಸಿದ್ದಾರೆ. ಸಾಹಿತ್ಯದ ಮೇರು ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿಯು ಕನ್ನಡ ಭಾಷೆಗೆ ಅತಿ ಹೆಚ್ಚು ಸಂದಾಯವಾಗಿದೆ. 1967 ಕುವೆಂಪುರವರ ಶ್ರೀರಾಮಾಯಣ ದರ್ಶನಂಗೆ, 1973 ನಾಕುತಂತಿ ಶ್ರೀ ದಾರಾ ಬೇಂದ್ರೆ, 1977 ಶ್ರೀ ಶಿವರಾಮ ಕಾರಂತ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, 1983 ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಚಿಕ್ಕವೀರ ರಾಜೇಂದ್ರ ಗ್ರಂಥ, 1990 ಶ್ರೀ ವೀಕ್ರ ಗೋಕಾಕ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ, 1994 ಪ್ರೊಫೆಸರ್ ಯುಆರ್ ಅನಂತಮೂರ್ತಿ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ, 1998 ಶ್ರೀ ಗಿರೀಶ್ ಕಾರ್ನಾಡರ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ನಾಟಕಗಳು, 2010 ಡಾಕ್ಟರ್ ಚಂದ್ರಶೇಖರ ಕಂಬಾರ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ.
ವೀಕ್ಷಕರೇ, ಕನ್ನಡ ಭಾಷೆ ಎಷ್ಟು ಸಮೃದ್ಧವಾಗಿದೆ ಎಂದು ಅದೆಷ್ಟೋ ಕವಿಗಳು, ಸಾಹಿತಿಗಳು, ನಾಟಕಗಾರರು ತಮ್ಮ ಭಾಷೆಯನ್ನ ಬೆಳೆಸಿಕೊಂಡು ಬಂದಿದ್ದಾರೆಂದು. ಸರಳ ಸಜ್ಜನಿಕೆಯ ಭಾಷೆ ನಮ್ಮ ಕನ್ನಡ. ನುಡಿಯ ಲಿಂಪು ಕಿವಿಗೆ ಸೊಂಪು, ಆದರೂ ಏಕೋ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮಧುರವಾದ ಕನ್ನಡ ಭಾಷೆಯನ್ನ ಮಾತನಾಡೋದು ಕಮ್ಮಿ ಆಗಿದೆ. ಕನ್ನಡ ಮಾತಾಡಿದ್ರೆ ನಮ್ಮ ಸ್ಟೇಟಸ್ ಎಲ್ಲಿ ಕಮ್ಮಿ ಆಗುತ್ತೆ ಅನ್ನುವಂತಹ ಭ್ರಮೆ ಕೆಲವರಿಗಿದೆ. ಪರಭಾಷೆಯ ವ್ಯಾಮೋಹ ಹೆಚ್ಚಾಗ್ತಾ ಇದೆ, ಅದರಲ್ಲೂ ಇಂಗ್ಲಿಷ್ ಭಾಷೆಯ ಮೇಲಿನ ಪ್ರೀತಿ ಹೆಚ್ಚಾಗ್ತಾ ಇದೆ. ಸರ್ಕಾರ ಕನ್ನಡವನ್ನೇನೋ ಆಡಳಿತ ಭಾಷೆಯಾಗಿ ಜಾರಿ ಮಾಡಿದೆಯಾದರೂ ಕನ್ನಡದ ಬಳಕೆ ಕಮ್ಮಿ ಆಗಿದೆ. ಬನ್ನಿ, ಕನ್ನಡ ಭಾಷೆಯನ್ನು ಮಾತನಾಡುವ ಮೂಲಕ ಕನ್ನಡವನ್ನ ಉಳಿಸೋಣ, ಬೆಳೆಸೋಣ, ಕನ್ನಡವನ್ನೇ ಬಳಸೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.